ಹಾಂ ಹಲೋ ಫ್ರೆಂಡ್ಸ್ ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಗಣಪನ ಪ್ರಿಯವಾದ ಮೋದಕವನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೋದಕಕ್ಕೆ ಬೇಕಾದವಂತಹ ಒಂದು ಕಣಕವನ್ನು ರೆಡಿ ಮಾಡ್ಕೊಳ್ಳೋಣ ಸಮ ಪ್ರಮಾಣದಲ್ಲಿ ಚಿರೋಟಿ ರವೆ ಮತ್ತು ಮೈದಾವನ್ನು ಹಾಕ್ಕೊಳ್ಳಿ ಮೈದಾ ಬೇಡ ಅನ್ನೋರು ಮೈದಾವನ್ನು ಸ್ಕಿಪ್ ಮಾಡಿ ಬರೀ ಗೋಧಿ ಹಿಟ್ಟಲ್ಲಿ ಸಹ ಮಾಡ್ಕೋಬೋದು ಅಂದರೆ ಚಿರೋಟಿ ರವೆ ಮಾತ್ರ ಉಪಯೋಗಿಸಿ ಕಣಕವನ್ನು ರೆಡಿ ಮಾಡ್ಕೊಬೋದು ಕಣಕಕ್ಕೆ ಸ್ವಲ್ಪನೇ ಸ್ವಲ್ಪ ಅಂದರೆ ಚಿಟಿಗೆ ಅಷ್ಟು ಉಪ್ಪು ಮತ್ತು ಅರಿಶಿನವನ್ನು ಹಾಕ್ಕೊಳ್ಳಿ ಕಣಕ ಗರಿ ಗರಿಯಾಗಿ ಬರಬೇಕು ಅಂದರೆ ಅದಕ್ಕೆ ಎರಡಿಲ್ಲ ಮೂರು ಸ್ಪೂನಷ್ಟು ಎಣ್ಣೆಯನ್ನು ಕಾಯಿಸಿ ಎಣ್ಣೆ ಚೆನ್ನಾಗಿ ಹೊಗೆ ಬರಬೇಕು ಅಲ್ಲಿವರೆಗೆ ಕಾಯಿಸಿ ಆ ಹಿಟ್ಟಿಗೆ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ ಹಾಗಿದ್ರಿಂದ ಎರಡು ನಿಮಿಷಗಳ ಕಾಲ ಬಿಟ್ಕೊಂಡು ಮೋದ್ಕಕ್ಕೆ ಬೇಕಾದಂಥ ಹೂರಣವನ್ನು ರೆಡಿ ಮಾಡ್ಕೊಳ್ಳೋಣ ಮೋದ್ಕಕ್ಕೆ ಹಸಿ ತೆಂಗಿನ ತುರಿ ಅಥವಾ ಒಣ ಕೊಬ್ಬರಿ ಯಾವುದನ್ನು ಬೇಕಾದ್ರೂ ಉಪ್ಯೋಗಿಸ್ಕೋಬೋದು ನಾನಿಲ್ಲಿ ಒಣ ಕೊಬ್ಬರಿಯನ್ನು ಉಪಯೋಗಿಸ್ಕೊಂಡಿದ್ದೀನಿ ಒಣ ಕೊಬ್ಬರಿಯ ಮುಕ್ಕಾಲು ಭಾಗದಷ್ಟು ಸಕ್ಕರೆನ ಹಾಕ್ಕೊಳ್ಳಿ ಒಣ ಕೊಬ್ಬರಿ ಆದಷ್ಟು ಡ್ರೈ ಇರೋದ್ರಿಂದ ಅದನ್ನು ಹೆಚ್ಚೊತ್ತೇನು ಹುರ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಅದರಲ್ಲಿ ಯಾವುದೇ ನೀರಿನ ಅಂಶ ಇರಲ್ಲ ಅದೇ ಹಸಿ ತೆಂಗಿನ ತುರಿ ಆದರೆ ಸಕ್ಕರೆ ಹಾಕೋಕ್ಕಿಂತ ಮೊದಲು ಒಂದು ಎರಡು ನಿಮಿಷಗಳ ಕಾಲ ಅದನ್ನು ಹುರ್ಕೋಬೇಕಾಗತ್ತೆ ನಂತರ ಮೋದ್ಕಕ್ಕೆ ಬೇಕಾದ ಕಣಕಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಆದಷ್ಟು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಮತ್ತು ಈ ಕಣಕವನ್ನು ಕಲಿಸಿದ ನಂತರ ಹೆಚ್ಚೊತ್ತೇನು ನೆನೆಯೋಕ್ಕೆ ಇಟ್ಕೊಳ್ಳೋದು ಬೇಕಿಲ್ಲ ತಕ್ಷಣ ಮಾಡ್ಕೋಬೋದು ಹಿಟ್ಟು ಕಲಸಿ ಅದ್ರ ಮೇಲೆ ಒಂದು ತಟ್ಟೆ ಮುಚ್ಚಿ ಎತ್ತಿಟ್ಕೊಳ್ಳಿ ಸಕ್ಕರೆ ಕರಗಿದ ನಂತರ ಯಾವುದೇ ಸ್ವೀಟಿಗಾರು ಸ್ವಲ್ಪ ಏಲಕ್ಕಿ ಇದ್ರೇ ಅದರ ರುಚಿ ಚೆನ್ನಾಗೆ ಹಾಗಿದ್ರಿಂದ ಒಂದು ಎರಡಿಲ್ಲ ಇಲ್ಲ ಮೂರು ಏಲಕ್ಕಿನ ಚೆನ್ನಾಗಿ ಪೌಡ್ರ್ ಮಾಡಿ ಹಾಕ್ಕೊಳ್ಳಿ ಪೂರ್ಣವನ್ನು ಇಟ್ಕೊಂಡು ನಾವು ಕಲಸಿಟ್ಕೊಂಡಿರುವ ಕಣಕವನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಅಗಲವಾಗಿ ಲಟ್ಟಿಸ್ಕೊಂಡು ನಮ್ಗೆ ಯಾವ ಸೈಜಲ್ಲಿ ಮೋದ್ಕೋಬೇಕೋ ಆ ಸೈಜ್ ಸಮವಾಗಿರೋ ಅಂಥದ್ದು ಪ್ಲೇಟು ಅಥವಾ ಏನಿರುತ್ತೋ ಅದನ್ನ ನೋಡಿಕೊಂಡು ಕಟ್ ಮಾಡಿಕೊಡಿ ಈ ಹಾಳೆಗಳಿಗೆ ಸೈಡಿಗೆ ಸ್ವಲ್ಪ ಹಾಲನ್ನು ಹಚ್ಚಿ ನಾವು ರೆಡಿ ಮಾಡ್ಕೊಂಡಿರುವ ಹೂರಣವನ್ನು ಮಧ್ಯದಲ್ಲಿಟ್ಟು ಮೋದಕ ಶೇಪಲ್ಲಿ ಅದನ್ನು ರೆಡಿ ಮಾಡ್ಕೊಳ್ಳಿ ಮೌಲ್ಡ್ ಇದ್ದರೆ ಮೌಲ್ಡಲ್ಲಿ ಸಹ ಮಾಡ್ಕೋಬೋದು ಕೈಯಲ್ಲೂ ತುಂಬ ಈಸಿಯಾಗಿ ರೆಡಿ ಮಾಡ್ಕೋಬೋದು ಹೀಗೆ ರೆಡಿ ಮಾಡ್ಕೊಂಡಿರುವ ಮೋದಕವನ್ನು ಎಣ್ಣೆ ಕಾದ ನಂತರ ಎರಡೂ ಭಾಗ ಚೆನ್ನಾಗಿ ಕರೆದು ತೆಕ್ಕೊಳ್ಳಿ ನೀವು ಮಾಡಿಟ್ಕೊಂಡಿರುವ ಎಲ್ಲ ಮೋದಕಗಳನ್ನು ಒಂದು ಸತಿ ಆದ ತಕ್ಷಣ ಇನ್ನೊಂದು ಸತಿ ಬ್ಯಾಚ್ ವೈಸ್ ಬ್ಯಾಚ್ ಕರೆದು ತೆಕ್ಕೊಳ್ಳಿ ಸ್ವಲ್ಪ ಎಣ್ಣೆಕಾಯಿ ಸಾಕೋದ್ರಿಂದ ಕಣಕ ಸಹ ತುಂಬಾ ಟೇಸ್ಟಾಗಿರುತ್ತೆ ಈಗ ರುಚಿ ರುಚಿಯಾದ ಗಣಪನ ಪ್ರಿಯ ಮೋದಕ ರೆಡಿ ಥ್ಯಾಂಕ್ ಯು